ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಇನ್ ಮುಂದೆ ಪ್ರವಾಸೋದ್ಯಮ ಅಭಿವೃದ್ಧಿಗೊಳ್ಳಲಿದೆ ಅಂತ ಶಾಸಕರಾಗಿರುವ ಸೇಠ್ ರವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬೆಳಗಾವಿಯ ಸುತ್ತಮುತ್ತ ಯಾವೆಲ್ಲ ಪ್ರೇಕ್ಷಣೀಯ ಸ್ಥಾನಗಳಿವೆ ಅನ್ನೋದ್ರ ಬಗ್ಗೆ ಕೊಂಚ ಬ್ರೀಫ್ ಆಗಿ ಮಾಹಿತಿಯನ್ನ ಸಹ ಹಂಚಿಕೊಂಡಿದ್ದಾರೆ. ಎಷ್ಟು ವರ್ಷ ಹಳೆಯದ್ದಾಗಿರೋದು, ಯಾವ ರೀತಿ ಇದೆ, ವಿನ್ಯಾಸ ಹೇಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ಸಹ ಹಂಚಿಕೊಂಡಿದ್ದಾರೆ. ಜೊತೆಗೆ ಇವುಗಳನ್ನ ಅಭಿವೃದ್ಧಿಪಡಿಸಿದ್ರೆ ಇತ್ತ ಕಡೆ ಪ್ರವಾಸಿಗರನ್ನ ಸೆಳಿಬಹುದು, ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಮಾಡಿದ್ರೆ ಡೆಫಿನೆಟ್ ಆಗಿ ಪ್ರವಾಸೋದ್ಯಮ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಶಾಸಕರು ಅನ್ನೋದನ್ನ ನೋಡೋಣ. ಫಸ್ಟ್ ಡೆಸ್ಟಿನೇಷನ್ಸ್ ಅಂದ್ರೆ ಈ ಜಾಗ ಒಳಗೆ ಏನಿದೆ, ನಮ್ಮ ಜಿಲ್ಲೆ ನಮ್ಮ ಸಿಟಿ ಒಳಗೆ ತಾವು ನೋಡಿದಂದ್ರೆ ನಮ್ಮ ಸಿಟಿ ಒಳಗೆ ನೋಡಿದ್ದ ಬೆಳಗಾಂ ಫೋರ್ಟ್ ಇದೆ, ಕೆರೆ ಇದೆ. ಬೆಳಗಾಂ ಫೋರ್ಟ್ ಒಳಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ಸೆಂಚುರೀಸ್ ಓಲ್ಡ್ ಜೈನ್ ಬಸ್ತಿ ಇದೆ. ತಾವು ಕಾರ್ನರ್ಸ್ಗೆ ಹೋಗಿ ಇಂಥವು ತಮಗೆ ಭಾಳ ವೆರಿ ಇಂಪಾರ್ಟೆಂಟ್ ಪ್ಲೇಸಸ್ ಯು ವಿಲ್ ಫೈಂಡ್. ನಾವು ಡೆವಲಪ್ ಮಾಡಬೇಕು. ಇದ್ರ ಜೊತೆ ಟೂರಿಸ್ಟ್ ಏನು ನೋಡ್ತಾರೆ, ದೇ ಲುಕ್ ಫಾರ್ ಸೇಫ್ಟಿ. ನಮ್ ಈ ದೂರದಲ್ಲೇ ನಮ್ಗೆ ಸೇಫ್ ಇದೆ ಏನಿಲ್ಲ, ನಮ್ಮ ಸಿಟಿದಲ್ಲೇ ಕಮಿಷನರ್ ಸಾಹೇಬ್ರು ಇದ್ದಾರೆ, ಬಟ್ ಡಿಸ್ಟ್ರಿಕ್ಟಲ್ಲೇ ಎಸ್ ಪಿ ಸಾಹೇಬ್ರು ಇದ್ದಾರೆ, ಹೂ ಆರ್ ವೆರಿ ಕೇಪಬಲ್ ಆ್ಯಂಡ್ ಹೂ ಆರ್ ರಿಯಲಿ ಮೇಂಟೈನಿಂಗ್ ಪೀಸ್ ಆ್ಯಂಡ್ ಆರ್ಡರ್ ಇನ್ ದಿ ಸಿಟಿ ಆ್ಯಂಡ್ ದ ಡಿಸ್ಟ್ರಿಕ್ಟ್. ಐ ಥ್ಯಾಂಕ್ ಯು ಬೋತ್ ಫಾರ್ ದ್ಯಾಟ್ ಸರ್. ಐ ರಿಯಲಿ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಯು ಆಲ್ ಬೋತ್. ತಾವು ಇಷ್ಟು ಎಫರ್ಟ್ ತೊಗೊಂಡು ಮಾಡ್ತಿದ್ದೇವೆ, ನಾವು ಕಮಿಷನರ್ ಸಾಹೇಬ್ ಮತ್ತು ಎಸ್ ಪಿ ಸಾಹೇಬ್ರಿಗೆ ನೋಡಿದ್ದೇವೆ. ನಾವು ಗಣೇಶ್ ಚತುರ್ಥಿ ವಿಸರ್ಜನೆ ವೇಳೆಗೆ 38 ತಾಸು ಹೀಸ್ ಡಿಪಾರ್ಟ್ಮೆಂಟ್ ಈಸ್ ಡಿಸಿಪಿಸ್ ಮತ್ತು ಎಸ್ ಪಿ ಸಾಹೇಬ್ರು ಅವ್ರು ಮಾಡ್ಕೊಂಡಿಲ್ಲ, ಕೊಡ್ರಲ್ಲಿಲ್ಲ. ಕಾಂಗ್ರೆಸ್ ತನ್ನ ಕರಾಳತನವನ್ನ ಮುಚ್ಚಿಕೊಳ್ಳೋದಿಕ್ಕೆ ಸಿಎಂ ಅವರನ್ನ ಬಲಿ ಪಶು ಮಾಡಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರನ್ನ ದಾಳವಾಗಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ರು. ಅಲ್ಲದೆ ಸಿಎಂ ವಿರುದ್ಧವೂ ಕೂಡ ಗುಡುಗಿದ್ದಾರೆ. ಇವರಿಗೆ ಹಾಲು ಮತ ಸಮುದಾಯದ ಟೋಪಿ ಧರಿಸೋದಿಕ್ಕೆ ಅಥವಾ ಪೇಟಾ ಧರಿಸೋದಿಕ್ಕೆ ನಾಚಿಕೆ ಆಗುತ್ತೆ, ಮುಜುಗರ ಆಗುತ್ತೆ. ಆದರೆ ಮುಸ್ಲಿಮರು ಕೊಟ್ಟಂತಹ ಅರಬ್ ಕಂಟ್ರಿಯಲ್ಲಿ ಧರಿಸುವಂತಹ ವೇಷಭೂಷಣಗಳನ್ನು ಧರಿಸೋದಕ್ಕೆ ಅವ್ರಿಗೆ ಖುಷಿಯಾಗುತ್ತೆ. ಹೀಗಾಗಿ ಚಾಮುಂಡಿ ತಾಯಿ ಬುದ್ಧಿ ಕಲಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಗುಡುಗಿದ್ರು ಶಾಸಕರು ಅನ್ನೋದನ್ನು ನೋಡೋಣ. ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸುವಂಥದ್ದು, ಕುಂಕುಮವನ್ನು ಹಚ್ಕೊಳ್ಳೋಕ್ಕೆ ತಿರಸ್ಕಾರ ಮಾಡೋದು, ಯಾವ ಹಾಲಮತ ಸಮಾಜದ ಪೀಠ ಸುತ್ತಿಕೊಳ್ಳಿಕ್ಕೆ ನಿಮಗೆ ಒಂದು ರೀತಿ ಅಪಮಾನ ಅನ್ನಿಸ್ತದೆ. ಅದೇ ಮುಸ್ಲಿಮರ ಆ ದುಬೈ ಕುವೈತ್ನ ಅರಬ್ ಸ್ಥಾನದಲ್ಲಿ ಹಾಕುವಂಥ ಡ್ರೆಸ್ ಹಾಕೊಳ್ಳಿ ಖುಷಿ ಪಡ್ತೀವಿ. ಈಗ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನ ತಗೋತೀರಿ, ಇದೆಲ್ಲ ಶಿಕ್ಷೆ ದೇವ್ರು ಕೊಡ್ತಾ ಇದ್ದಾನೆ. ಹೌದು, ಕಾಂಗ್ರೆಸ್ನಲ್ಲಿರುವಂಥವರು ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಿದ್ದಾರೆ. ಮುಗುಡ ಹಗರಣ ಆಗಿದ್ದು 8 ಈಗ ಅದನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂತಹದ್ದನ್ನು ಯಾರು ತೆಗೆದವರು? ಮೂಲ ಅಲ್ಲೇ ಇದೆ ಕಾಂಗ್ರೆಸ್ ನಲ್ಲಿ. ನಾವು ಭಾರತೀಯ ಜನತಾ ಪಾರ್ಟಿ ಅವರು ಅದನ್ನ ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ, ಜನರ ಮುಂದೆ ತಂದೀವಿ. ಅದರ ಪ್ರಾಯಶ್ಚಿತ್ತವಾಗಿ ಇವತ್ತು ಸಿದ್ದರಾಮಯ್ಯನವ್ರಿಗೆ ಈ ಪರಿಸ್ಥಿತಿ ಬಂದಿದೆ. ಅವರಿಬ್ಬರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಆ ಸಿದ್ಧ ಮಲ್ಲಿಕಾರ್ಜುನಾಚಾರ್ಯ ಎಷ್ಟು ದುಡ್ಡು ತಗೊಂಡು ಮಲ್ಲಿಕಾರ್ಜುನ ಅವ್ರ ಮನೆಯವರ ಚುನಾವಣೆ ಮಾಡಿದ್ದಾನೆ. ಸಿದ್ದೇಶ್ವರ ಹೇಳ್ಯಾರಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡದಂತ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ. ರೇಣುಕಾಚಾರ್ಯನ ಮೊದಲು ಉಚ್ಚಾಟನೆ ಮಾಡ್ಬೇಕು, ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೋವು ಇದೆ ಕರ್ನಾಟಕ. ಹೈಕೋರ್ಟ್ ನಿಂದ ಬಂದಂತಹ ತೀರ್ಪನ್ನ ಸಮ್ಮತಿಸಿಕೊಂಡು ನ್ಯಾಯಾಧೀಶರು ಕೊಟ್ಟಂತಹ ತೀರ್ಪಿನ ಅನ್ವಯ ಇವರು ತನಿಖೆಗೆ ಸಹಕರಿಸಬೇಕು, ಜೊತೆಗೆ ರಾಜೀನಾಮೆಯನ್ನು ಕೊಡಬೇಕು, ಗೌರವಯುತವಾಗಿ ರಾಜೀನಾಮೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಶಾಸಕ ಯತ್ನಾಳ್ ರವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ವಾರ್ನಿಂಗ್ ಇತ್ತು ಅವರ ಟೋನಲ್ಲಿ ಅನ್ನೋದನ್ನ ನೋಡೋಣ. ಹೈಕೋರ್ಟ್ನಲ್ಲಿ ಜನತೆವತ್ತ ರಾಜ್ಯಪಾಲರು ತೆಗೆದುಕೊಂಡಂತ ಕ್ರಮವನ್ನ ಎತ್ತಿ ಹಿಡಿದ್ರು. ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಕೊಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ.
ಇವತ್ತು ಸಹಜವಾಗಿನೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆದವರು ಅಲ್ಲಿ ಅವರನ್ನ ಏವನ್ ಅಂತೇಳಿ ಅಕ್ಯೂಸ್ಡ್ ಮಾಡಿ ಒಂದು ದಾಖಲೆ ಆಗಿದೆ. ಈ ಬರುವಂತ ದಿವಸಗಳಲ್ಲಿ ತನಿಖೆ ಆಗ್ತದೆ. ಆದರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಒತ್ತಡಕ್ಕೆ ಮಣಿಯದೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅನಿವಾರ್ಯ. ನನಗನ್ನಿಸ್ತದೆ ಸಿದ್ದರಾಮಯ್ಯನವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾವು ಹೇಳೋದನ್ನಂದರೆ ಗೌರವಯುತವಾಗಿ ರಾಜೀನಾಮೆ ಕೊಡಿ. ಮತ್ತು ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನು ಒಪ್ಕೊಂಡ್ರಂದರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿ ಅದನ್ನು ಬಿಟ್ಟು ಉಳ್ಕಿದ ಚಿಲ್ಲರೆ ರಾಜಕಾರಣಂಗೆ ನೀವು ಮಾಡುವಂಥದ್ದಲ್ಲ. ನಿಮ್ಮ ಸುತ್ತಮುತ್ತಲಿನ ಪಟಾಲಮ್ಮ ಏನು ನಿಮ್ಮ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ. ನಿಮ್ಗೆ ಒಳ್ಳೆಯ ಅವಕಾಶ ಇದೆ. ನೀವು ಗೌರವಯುತವಾಗಿ ರಾಜೀನಾಮೆ ಕೊಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಆ ಶಕ್ತಿ ಇದ್ದಂಥವ್ರು ಯಾರೂ ಇಲ್ಲ. ದಿನಕ್ಕೊಬ್ಬರು ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕು ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಆಗ್ರಹವನ್ನು ಪಡಿಸ್ತಾನೆ ಇರ್ತಾರೆ. ಇದೀಗ ಆ ಸಾಲಿನಲ್ಲಿ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಸೇರಿಕೊಂಡಿದ್ದಾರೆ. ರಾಜೀನಾಮೆ ಕೊಡಲೇಬೇಕು ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಒತ್ತಾಯವನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಆಗ್ರಹಿಸ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ನೋಡೋಣ. ಯೋಚನೆ ಮಾಡಬೇಕಾದ ಏನಂದ್ರೆ ಹಂಸರಾಜ್ ಭಾರದ್ವಾಜರವರು ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪನವರ ಮೇಲೆ ಅನುಮತಿ ಕೊಟ್ಟಾಗ ಅವತ್ತು ರಾಜ್ಯ ಹೈಕೋರ್ಟು ತನಿಖೆ ಮಾಡಬಹುದು ಅಂತ ಹೇಳಿದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಹೇಗಿತ್ತು ಅಂತ ಒಂದ್ಸರಿ ತಾವು ಯೋಚನೆ ಮಾಡಿ ನೋಡಿ. ಮುಖ್ಯಮಂತ್ರಿಗಳ ಮೇಲೆ ಅವತ್ತಿನ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ಆಪಾದನೆ ಪಾರದರ್ಶಕವಾಗಿ ನಡೀಬೇಕಾದ್ರೆ ಮುಖ್ಯಮಂತ್ರಿಗಳ ಹುದ್ದೆಗೆ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದನ್ನು ಇವತ್ತು ಕೂಡ ನೋಡಲಿಕ್ಕೆ ಅವಕಾಶಗಳಿದೆ. ಆ ಹಿನ್ನೆಲೆಯಲ್ಲಿ ಅಂದು ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಾವ ಮಾನದಂಡವನ್ನು ಸಿದ್ದರಾಮಯ್ಯನವರು ಹೇಳಿದರು ಅದೇ ಮಾನದಂಡಕ್ಕೆ ಅನುಗುಣವಾಗಿ ಇವತ್ತಿನ ಮೋಡ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಪದತ್ಯಾಗ ಮಾಡುವುದು ಅನಿವಾರ್ಯ ಅಂತ ಅನಿಸುತ್ತೆ. ನನ್ನ ಒತ್ತಾಯ ಇರೋದು ಸಿದ್ದರಾಮಯ್ಯನವರು ಹಿಂದೆ ತಮ್ಮ ಹೇಳಿಕೆಗೆ ಬದ್ಧರಾಗಿ ತಾವು ಹಿಂದೆ ನೀಡಿರುವಂಥ ಹೇಳಿಕೆಯನ್ನು ಇವತ್ತು ಅನುಷ್ಠಾನ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದಷ್ಟೇ ನಮ್ಮ ವಾದ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಮಾತನ್ನು ನಾವೆಲ್ಲ ಒಟ್ಟಾಗಿ ಒತ್ತಾಯ ಮಾಡ್ತೀವಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.